ನಮ್ಮ ಡಾನ್ಸ್ ಉತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮೊಂದಿಗೆ ನಮ್ಮ ಡಾನ್ಸ್ ಉತ್ಸವದ ರೂವಾರಿ ಮಧು ನಟರಾಜ್ ಅವರಿದ್ದಾರೆ ಅವನ್ನ ಅವರೊಂದಿಗೆ ಮಾತನ್ನ ಮುಂದುವರಿಸೋಣ ಮಧುಜಿ ನಮ್ಮ ಡಾನ್ಸ್ ಉತ್ಸವ ನೀವು ಆಗಾಗಲೇ ಹೇಳಿದ್ರಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ನೃತ್ಯಗಾರರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹಾಗಿದ್ರೆ ಇದರ ತಯಾರಿ ಭರ್ಪೂರಾದಂತ ತಯಾರಿ ಬೇಕಲ್ವಾ ಎಷ್ಟು ದಿನದಿಂದ ತಯಾರಿ ಮಾಡ್ತಾ ಇದ್ದೀರಿ ಎಷ್ಟು ತಯಾರಿ ಬೇಕಾಗುತ್ತೆ ಅಂತ 8 ತಿಂಗಳು ಪ್ರಿಪರೇಷನ್ಸ್ ಆಗ್ತಾ ಇದೆ ಬಟ್ ಯಾಕಂದ್ರೆ ಇದು ಪ್ರೋಗ್ರಾಮಿಂಗ್ ಕೂಡ ಫೆಸ್ಟಿವಲ್ ದು ತುಂಬಾ ಬೇರೆ ತರ ಇದೆ ಸೊ ಇನ್ 7 ಡೇಸ್ ಆಲ್ಮೋಸ್ಟ್ 10 ಇವೆಂಟ್ಸ್ ಆರ್ ದೇರ್ ಡೇ 1 ಅಲ್ಲಿ ಇದು ಯುಬಿ ಸಿಟಿ ನಲ್ಲಿ ನಾನು ಹೇಳಿದೆ ನಿಮಗೆ ಆಲ್ಮೋಸ್ಟ್ 40 ಡಾನ್ಸರ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ ಮತ್ತೆ ಅವರ ಜೊತೆ ಕೊಲ್ಯಾಬರೇಟ್ ಮಾಡೋರು ಪ್ರವೀಣ್ ಡಿ ರಾವ್ ಮ್ಯೂಸಿಷಿಯನ್ ಮತ್ತೆ ತಾರಾಕಿನಿ ಮತ್ತೆ ಇನ್ನೊಂದು ಸ್ಕೂಲ್ ಇಂದ ಲೈವ್ ಆರ್ಟ್ ಇದು ಈ ತಿಂಗಳು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಲೈವ್ ಆರ್ಟ್ ಮಂತ್ ಇದು ಸೊ ದೇ ವಿಲ್ ಬಿ ದೇರ್ ಮತ್ತು ವಿ ಆಲ್ಸೋ ಹ್ಯಾವ್ ಫ್ಯಾಷನ್ ಕಮಿಂಗ್ ಸೊ ಡಾನ್ಸ್ ಜೊತೆ ಇದು ಫೆಸ್ಟಿವಲ್ದು ಏನು ವಿಶೇಷ ಒಂದು ಕ್ವಾಲಿಟಿ ಅಂದರೆ ಎನಿ ಕೊಲ್ಯಾಬ್ರೇಷನ್ ಎನಿ ಅದರ್ ಆರ್ಟ್ ಫಾರ್ಮ್ ಟೆಕ್ನಾಲಜಿ ಏನಾದರೂ ಬರಲಿ ಬಟ್ ಇಟ್ ಹ್ಯಾಸ್ ಟು ಕನೆಕ್ಟ್ ವಿತ್ ಡಾನ್ಸ್ ದ್ಯಾಟ್ ಈಸ್ ವಾಟ್ ಇಸ್ ಡಿಫ್ರೆಂಟ್ ಅಬೌಟ್ ಇಟ್ ಯಾಕಂದರೆ ಇಫ್ ಯು ಲುಕ್ ಎಟ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ ಆಲ್ಸೋ ಡಾನ್ಸಿಗೆ ತುಂಬ ಒಂದು ಒಂದು ಸೈಡ್ ರೋಲ್ ಥರ ಯು ನೋ ಇಟ್ಸ್ ಗಾಟ್ ದ್ಯಾಟ್ ಸೊ ಆರಂಭದಲ್ಲೆಲ್ಲೋ ಒಂದು ಡಾನ್ಸ್ ಇರುತ್ತೆ ಮತ್ತೆ ಆ್ಯಸ್ ಆನ್ ಆಡಿಯನ್ಸ್ ಆಲ್ಸೋ ನಾವು ವಿ ಡೋಂಟ್ ಹ್ಯಾವ್ ಫೈಂಡ್ ಅ ಕನೆಕ್ಷನ್ ಟು ಅವರ್ ಡಾನ್ಸ್ ಆ್ಯಂಡ್ ಟು ಮೀ ಡಾನ್ಸ್ ದು ಪಾಸಿಬಿಲಿಟೀಸ್ ದೇ ಆರ್ ಎಂಡ್ಲೆಸ್ ಅಲ್ವಾ ಕನೆಕ್ಟ್ ಮಾಡೋದು ಸೊ ದ್ಯಾಟ್ಸ್ ದ ಫಸ್ಟ್ ಡೇ ಸೆಕೆಂಡ್ ಡೇ ಮಕ್ಕಳದು ಒಂದು ಕಾರ್ಯಕ್ರಮ ಇದೆ ಆಲ್ಮೋಸ್ಟ್ 200 ಚಿಲ್ಡ್ರನ್ ವಿಲ್ ಕಮ್ ಫ್ರಮ್ ವೇರಿಯಸ್ ಸ್ಕೂಲ್ಸ್ ಮತ್ತು ನಮ್ಮ ಪರ್ಫಾರ್ಮಿಂಗ್ ಯೂನಿಟ್ ಇಂದ ಆಲ್ಮೋಸ್ಟ್ 60 ಮಕ್ಕಳು ದೇ ಗೋಯಿಂಗ್ ಟು ಡೂ ಒನ್ ಪೀಸ್ ವೈಲ್ಡ್ ಲೈಫ್ ಮೇಲೆ ಪ್ರೆಸರ್ವೇಷನ್ ಆಫ್ ನೇಚರ್ ಮತ್ತು ಮೂರನೇ ದಿವಸ ಇಟ್ಸ್ ಅ ಸ್ಪೆಷಲ್ ಪ್ರೋಗ್ರಾಮ್ ವಿ ಹ್ಯಾವ್ ಬ್ಯಾಂಗ್ಳೂರ್ ಝೋನ್ ಮಹೇಶ್ ದತ್ತಾನಿ ಕಮಿಂಗ್ ಆ್ಯಂಡ್ ವಿ ಆರ್ ಪ್ರೆಸೆಂಟಿಂಗ್ ಇಂಟರ್ನ್ಯಾಷನಲ್ ಡಾನ್ಸ್ ಫಿಲ್ಮ್ಸ್ ಡಾನ್ಸ್ ಫಿಲ್ಮ್ಸ್ ಬಟ್ ಓಪನ್ ಕೂಡ ಇದೆ ಅಲ್ವಾ ಇಲ್ಲಿ ಮಕ್ಕಳು ಸೆಕೆಂಡ್ ಡೇ ಮಕ್ಕಳು ಡಾನ್ಸ್ ಮೂರನೇ ದಿವಸ ಫಿಲ್ಮ್ಸ್ ಮತ್ತು ಡಾನ್ಸ್ ಟು ಕನೆಕ್ಷನ್ ಸೊ ಆಲ್ಮೋಸ್ಟ್ 8-9 ಫಿಲ್ಮ್ಸ್ ಆ ದಿವಸ ಎಕ್ಸೆಪ್ಟ್ಸ್ ತೋರಿಸ್ತೀವಿ ಮತ್ತು ಆಲ್ಸೋ ಇಟ್ಸ್ ದ್ಯಾಟ್ ಓಲ್ಡ್ ಯುನೋ ಹಳೆ ಕಾಲದಲ್ಲಿ ವೀಸ್ ಟು ಗೋ ಆ್ಯಂಡ್ ವಾಚ್ ಫಿಲ್ಮ್ಸ್ ಇನ್ ದಿ ಓಪನ್ ಏರ್ ಅಲ್ವಾ ಸೊ ಆ ಥರ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಯು ಕ್ಯಾನ್ ವಾಕ್ ಇನ್ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ವಾಚ್ ಅ ಡಾನ್ಸ್ ಫಿಲ್ಮ್ ಆ್ಯಂಡ್ ದೆನ್ ಡೇ 4 ಚೌಡಯ್ಯನಲ್ಲಿ ಡಾನ್ಸ್ ಥಿಯೇಟರ್ ಪರ್ಫಾರ್ಮೆನ್ಸಸ್ ಇದೆ ಸೊ ಚೆನ್ನೈಯಿಂದ ಅನಿತಾ ರತ್ನಂ ಈ ವರ್ಷ ಟೆಗೋರ್ದು 150th ಇಯರ್ ಇದೆ ಸೊ ಶಿ ಇಸ್ ಡೂಯಿಂಗ್ ಅ ಪೀಸ್ ಅಬ್ನಿ ಅಂತ ಅಂದ್ರೆ ಬೇರೆ ಬೇರೆ ಕಡೆ ಇಟ್ಕೊಂಡಿರೋದು ಯಾವ ಕಾರಣಕ್ಕಾಗಿ ಅಂದ್ರೆ ಬೆಂಗಳೂರಿಗರಿಗೆ ಎಲ್ಲರಿಗೂ ಅವರವರಿಗೆ ಹತ್ರ ಆಗುವಂತ ಪ್ಲೇಸ್ ಅಲ್ಲಿ ಎಲ್ಲರೂ ಡಾನ್ಸ್ ಹೌದು ಸೆಂಟ್ರಲ್ ಬ್ಯಾಂಗ್ಳೂರ್ ಸೌತ್ ಬ್ಯಾಂಗ್ಳೂರ್ ನಾರ್ತ್ ಆ ಥರ ಮಾಡಿದ್ವಿ ಮತ್ತೆ ಈ ಫೆಸ್ಟಿವಲ್ ವಿ ಆರ್ ಥಿಂಕಿಂಗ್ ಆಫ್ ಇಟ್ ಆಸ್ ಅ ರಿಯಲಿ ಲಾಂಗ್ ಟರ್ಮ್ ಅಟ್ ಲೀಸ್ಟ್ 3 decade ಪ್ರಾಪರ್ಟಿ ಸೊ ಪ್ರತಿ ವರ್ಷ ಟೈಮ್ ಸೇಮ್ ಫ್ರೇಮ್ ಇರುತ್ತೆ ಬಟ್ ದ ಪಾರ್ಟಿಸಿಪೆಂಟ್ಸ್ ವಿಲ್ ವೇರಿ ಸೊ ಡೇ 3 ನಾನು ಹೇಳಿದೆ ನಿಮಗೆ ಡೇ 4 ಚೌಡಯ್ಯನಲ್ಲಿ ಮತ್ತು ಸ್ಟೆಮ್ ಡಾನ್ಸ್ ಕಂಪ್ನಿ ಕೂಡ 2 ಪೀಸಸ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಒಂದು ಸಂಕ್ಷೇಪ್ ಅಂತ ಮತ್ತು ಒಂದು ವಜ್ರ ಡೇ 5 ನ್ಯಾಷನಲ್ ಡಾನ್ಸ್ ಕಂಪ್ನಿ ವೇಲ್ಸ್ ಇವರು ಯುರೋಪಿಂದ ಆಲ್ಮೋಸ್ಟ್ 10 ಟಾಪ್ ಕಂಪ್ನೀಸ್ನಲ್ಲಿ ಇದ್ದಾರೆ ಸೊ ದೇ ಆರ್ ಪ್ರೆಸೆಂಟಿಂಗ್ ಅ ವರ್ಕ್ ಮತ್ತು ಆ ದಿವಸ ಒಂದು ಫೋಟೋಗ್ರಫಿ ವರ್ಕ್ಶಾಪ್ ಇದೆ ಬಟ್ ಲೈಕ್ ಐ ಸೆಡ್ ಕನೆಕ್ಟಿಂಗ್ ಟು ಡಾನ್ಸ್ ಇಟ್ಸ್ ಎ ಡಾನ್ಸ್ ಫೋಟೋಗ್ರಫಿ ವರ್ಕ್ಶಾಪ್ ಡನ್ ಬೈ ರಮ್ಯಾ ರೆಡ್ಡಿ ಇಂಡಿಯಾದ ಮತ್ತು ವೇಲ್ಸಿಂದ ರಾಯ್ ಕ್ಯಾಂಬೆಲ್ ಮೋರ್ ಅಂತ ಇಸ್ ಎ ವೆರಿ ಸೀನಿಯರ್ ಡಾನ್ಸರ್ ಕೊರಿಯೋಗ್ರಫಿ ಆ್ಯಂಡ್ ಫೋಟೋಗ್ರಫಿ ಅವ್ರ ಇಡೀ ಡಾನ್ಸ್ ಉತ್ಸವದಲ್ಲಿ ಎಲ್ಲವೂ ನೃತ್ಯದ ಮೇಲೆ ಇರುತ್ತೆ ನೃತ್ಯನೇ ಕೇಂದ್ರ ಬಿಂದು ಹೌದು ಸರಿ ಆಗಿದ್ರೆ ವೀಕ್ಷಕರೇ ಇನ್ನೂ ಒಂದು ಸುಂದರವಾದಂತಹ ಡಾನ್ಸ್ ಇದೆ ಆ ನೃತ್ಯವನ್ನು ನೋಡಿದ ಮೇಲೆ ನಮ್ಮ ಡಾನ್ಸ್ ಉತ್ಸವದ ಸಂಭ್ರಮ ಅದರ ಹಿರಿಮೆ ಗರಿಮೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಗೊತ್ತಾಗುತ್ತೆ ಇಲ್ಲೊಂದು ಝಲಕ್
ಡಾನ್ಸ್ ಉತ್ಸವ ಫ್ರೀ ಶೋನ ಈ ಶೋನಲ್ಲಿ ಎಲ್ಲರೂ ಭಾಗವಹಿಸಬಹುದಾ ಯಾವ ರೀತಿ ಪಬ್ಲಿಕ್ ಅಂದ್ರೆ ಆಡಿಯನ್ಸ್ ನ ಇನ್ವಾಲ್ವ್ ಮಾಡ್ಕೊಳ್ತಾ ಇದೆ ನಮ್ಮ ಡಾನ್ಸ್ ಉತ್ಸವ ಸಿಬ್ಬಂದಿ ಇದೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ